ಕಾಂಗ್ರೆಸ್ ಗ್ಯಾರಂಟಿಗಳ ಪೈಕಿಯಲ್ಲಿ ಒಂದಾದ ಗೃಹಜ್ಯೋತಿ ನಿನ್ನೆಯಿಂದ ಕರುನಾಡನ್ನ ಬೆಳಗೋದಕ್ಕೆ ಶುರು ಮಾಡಿದೆ. ಆದರೆ ಈ ತಿಂಗಳು ಗೃಹಜ್ಯೋತಿಯ ಕೃಪಕಟಾಕ್ಷಕ್ಕೆ ಯಾರ್ಯಾರ ಮನೆಗಳು ಮೀಟರ್ಗಳು ಒಳಪಡುತ್ತೆ ಅನ್ನೋ ಗೊಂದಲ ಜನರನ್ನ ಕಾಡ್ತಿದೆ. ಹಾಗಿದ್ರೆ ಅರ್ಜಿ ಹಾಕದವರಿಗೂ ಕೂಡ ಗೃಹಜ್ಯೋತಿಯ ವರ ಸಿಗುತ್ತಾ ಇಲ್ವಾ? ಸಿಗಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋ ಡೀಟೇಲ್ ಇಲ್ಲಿದೆ. ನಿನ್ನೆಯಿಂದ ಕರುನಾಡಲ್ಲಿ ಗೃಹಜ್ಯೋತಿಯ ಬೆಳಕು ಚೆಲ್ಲಿದೆ. ಗ್ಯಾರಂಟಿ ಗುದ್ದಾಟದಲ್ಲಿ ಗೆದ್ದ ಕೈ ಫಲಾನುಭವಿಗಳ ಮನೆಯ ಮೀಟರ್ಗೆ 200 ಯೂನಿಟ್ನ ಲಕ್ಷ್ಮಣ ರೇಖೆ ಎಳೆದು ಮೇನ್ ಸ್ವಿಚ್ನ ಆನ್ ಮಾಡಿದೆ. ಈ ಮಧ್ಯೆ ಯಾರ್ಯಾರ ಮನೆಗಳ ವೈರ್ನಲ್ಲಿ ಗೃಹಜ್ಯೋತಿ ಕರೆಂಟ್ ಪಾಸ್ ಆಗುತ್ತೆ, ಯಾರ್ಯಾರ ಮನೆಗಳಲ್ಲಿ ಮತ್ತದೇ ಹಳೆಯ ಪವರ್ ಸಪ್ಲೈ ಮುಂದುವರಿಯುತ್ತೆ ಅನ್ನೋ ತವಕ ಜನರನ್ನ ಕಾಡತೊಡಗಿದೆ. ಗೃಹಜ್ಯೋತಿಯ ಭಾಗ್ಯ ಈ ತಿಂಗಳಿಂದಾನೇ ಒಲಿಯುತ್ತಾ ಅಥವಾ ಮುಂದಿನ ತಿಂಗಳು ಅನ್ನೋ ಗೊಂದಲವೂ ಜನರಲ್ಲಿ ಮೂಡಿದೆ. ಜುಲೈ 25ರೊಳಗೆ ಅರ್ಜಿ ಸಲ್ಲಿಸಿದವರಿಗಷ್ಟೇ ಗೃಹಜ್ಯೋತಿ ಬೆಳಕು. ಗೃಹಜ್ಯೋತಿ ಅರ್ಜಿ ಸಲ್ಲಿಸದೆ ಇನ್ನೂ ಟೈಮ್ ಇದೆ ಅಂತ ಕಾದಿದ್ದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಗಡಿಯೊಂದರ ಕಡೆ ಬೊಟ್ಟು ಮಾಡಿ ಅಲರ್ಟ್ ಆಗೋ ಸೂಚನೆ ನೀಡಿದೆ. ಈ ತಿಂಗಳ 25ರೊಳಗೆ ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲಿ ಬರೋ ಜುಲೈ ತಿಂಗಳ ಕರೆಂಟ್ ಬಿಲ್ ಗೃಹಜ್ಯೋತಿ ಕೃಪೆಗೆ ಪಾತ್ರವಾಗಿರುತ್ತೆ. ಒಂದು ವೇಳೆ ಜುಲೈ 25ರೊಳಗೆ ನೀವು ಅರ್ಜಿ ಸಲ್ಲಿಸದೇ ಇದ್ರೆ ನೀವು ಈ ಹಿಂದಿನಂತೆ ಕರೆಂಟ್ ಬಿಲ್ ಹಿಡಿದು ಕೆಬಿ ಕಚೇರಿಯಲ್ಲಿ ಕ್ಯೂ ನಿಲ್ಲಲೇಬೇಕಾಗುತ್ತೆ. ಈ ತಿಂಗಳ ಗೃಹಜ್ಯೋತಿ ನಿಮ್ಮ ಮನೆ ಬೆಳಗಬೇಕು ಅಂದ್ರೆ 25ರ ಒಳಗೆ ಅರ್ಜಿ ಸಲ್ಲಿಸಲೇಬೇಕಾಗುತ್ತೆ. ಜುಲೈ 25ರ ಬಳಿಕ ಸಲ್ಲಿಸಿದ ಅರ್ಜಿ ಆಗಸ್ಟ್ ಲೆಕ್ಕಕ್ಕೆ. ಒಂದ್ ವೇಳೆ ಫಲಾನುಭವಿಗಳು ಜುಲೈ 25ರ ಬಳಿಕ ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿಯ ಕಥೆ ಏನು ಅಂತ ನೀವು ಯೋಚನೆ ಮಾಡ್ತಿರಬಹುದು. ಸರ್ಕಾರ ಅದಕ್ಕೂ ಒಂದು ಸೊಲ್ಯೂಷನ್ ನೀಡಿದೆ. ಜುಲೈ 25ರ ಬಳಿಕ ಸಲ್ಲಿಕೆಯಾದ ಅರ್ಜಿ ಆಗಸ್ಟ್ ತಿಂಗಳಿನ ಗೃಹಜ್ಯೋತಿ ಸೌಲಭ್ಯ ಪಡೆಯೋಕೆ ಅರ್ಹವಾಗಿರುತ್ತೆ. ಅಂದ್ರೆ ಮುಂದೆ ಸೆಪ್ಟೆಂಬರ್ ನಲ್ಲಿ ಬರೋ ಆಗಸ್ಟ್ ತಿಂಗಳಿನ ಕರೆಂಟ್ ಬಿಲ್ ಗೃಹಜ್ಯೋತಿ ಕೃಪಾ ಕಟಾಕ್ಷಕ್ಕೆ ಒಳಗಾಗಿರುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ನೀವು ಬಳಸಿದ 200 ಯೂನಿಟ್ ಒಳಗಿನ ಕರೆಂಟ್ಗೆ ಫುಲ್ ಫ್ರೀ ಆಗಿರುತ್ತೆ. ಈ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಸಹ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಅರ್ಜಿ ಹಾಕದೇ ಇರುವವರಿಗೆ ಫ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅರ್ಜಿ ಹಾಕದವರು ಅದಕ್ಕೆ ಫ್ರೀ ಕೊಡ್ಲಿಕ್ಕೆ ಆಗ್ತದೆ. ಅರ್ಜಿ ಹಾಕ್ಲೇಬೇಕಲ್ಲ, ಈಗ ಇನ್ನೂ ಟೈಮ್ ಇದೆ ಅಲ್ಲ. ಈ ತಿಂಗಳು ಒಂದು ನೆಕ್ಸ್ಟ್ ಆಗಸ್ಟ್ ಫಸ್ಟ್ ವೀಕಿಗೆ ನಾವು ಬಿಲ್ಲು ಮಾಡೋದು. ಈ ಜುಲೈಯಲ್ಲಿ ಸಮೇತ ಅರ್ಜಿ ಹಾಕ್ಬೋದು, ಜೂನಲ್ಲಿ ಜುಲೈಯಲ್ಲಿ ಹಾಕ್ಬೋದು, ಇನ್ನೂ ಟೈಮ್ ಇದೆ. ಒಂದು ಜುಲೈ 20-25 ತನಕ ಹಾಕ್ಬೋದು. ಅದಾದಮೇಲೆ ಆಗಸ್ಟ್ ಫಸ್ಟಿಂದ ಬಿಲ್ಲು ಮಾಡುವಾಗ ಅರ್ಜಿ ಇರಬೇಕಷ್ಟೇ. ಗೃಹಜ್ಯೋತಿಗೆ ಕವಿದ ನಕಲಿ ಆಪ್ಗಳ ಗ್ರಹಣ. ಒಂದ್ ಕಡೆ ಜನ ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸಲು ಮುಗಿ ಬೀಳ್ತಿದ್ರೆ ಮತ್ತೊಂದ್ ಕಡೆ ಸೈಬರ್ ಖದೀಮರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಫೇಕ್ ಲಿಂಕ್, ಫೇಕ್ ವೆಬ್ಸೈಟ್ ಮೂಲಕ ಜನರಿಗೆ ವಂಚನೆ ಮಾಡೋ ಖದೀಮರು ಮೋಸದ ಬಲೆ ಹಿಡಿದಿದ್ದಾರೆ. ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸುವವರನ್ನೇ ಸೈಬರ್ ಖದೀಮರು ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಬಗ್ಗೆ ಆರೋಪ ಕೇಳಿ ಬಂದ ಹಿನ್ನೆಲೆ ಸಿಸಿಬಿ ಟೆಕ್ನಿಕಲ್ ಸ್ಕ್ವಾಡ್ ವೆಬ್ಸೈಟ್ ಲಿಂಕ್ ಗಳನ್ನ ಪರಿಶೀಲನೆ ಮಾಡ್ತಿದ್ದು ಹದ್ದಿನ ಕಣ್ಣಿಟ್ಟಿದೆ. ಸಿಸಿಬಿ ಜಂಟಿ ಆಯುಕ್ತ ಶರಣಪ್ಪ ಈ ಬಗ್ಗೆ ದೂರು ನೀಡುವಂತೆ ಬೆಸ್ಕಾಂ ಎಂಡಿಗೆ ಮನವಿ ಮಾಡಿದ್ದಾರೆ ಹಾಗೂ ಸುಮೋಟೋ ಕೇಸ್ ಕೂಡ ದಾಖಲಿಸಲು ಚಿಂತನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ವೆಬ್ಸೈಟ್ಗಳ ಬಗ್ಗೆ ಗಮನಕ್ಕೆ ಬಂದಿದೆ. ಗೃಹಜ್ಯೋತಿಗೆ ದಿನೇ ದಿನೇ ಅರ್ಜಿದಾರರ ಸಂಖ್ಯೆ ಹೆಚ್ಚಾಗ್ತಿದೆ. ಮೊಬೈಲ್ನಲ್ಲಿ ಅರ್ಜಿ ಹಾಕೋರನ್ನ ಸೈಬರ್ ವಂಚಕರು ಟಾರ್ಗೆಟ್ ಮಾಡ್ತಿದ್ದಾರೆ. ಫೇಕ್ ವೆಬ್ಸೈಟ್ಗಳ ಹಾವಳಿ ಬಗ್ಗೆ ಬೆಸ್ಕಾಂ ಎಂಡಿ ಅವರಿಗೆ ಮನವಿ ಮಾಡಿದ್ದೇವೆ. ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀವಿ, ಇಲ್ಲವಾದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ವೆಬ್ಸೈಟ್ಗಳ ಬಗ್ಗೆ ತನಿಖೆ ಕೈಗೊಳ್ತೀವಿ. ಒಟ್ನಲ್ಲಿ ಗೃಹಜ್ಯೋತಿಯ ಬೆಳಕಿನ ಮಧ್ಯೆ ಸೈಬರ್ ವಂಚಕರ ಛಾಯೆ ಮೂಡಿರೋದು ಸಿಸಿಬಿ ಪೊಲೀಸರ ನಿದ್ದೆಗೆಡಿಸಿದೆ. ಮೊಬೈಲ್ನಲ್ಲಿ ಆರಾಮಾಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಸಿಕ್ಕ ಸಿಕ್ಕ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಖದೀಮರು ನಿಮ್ಮ ಜೇಬಿಗೂ ಕತ್ತರಿ ಹಾಕೋದು ಖಾತರಿಯಾಗಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್.